ನಾನು ಪೊಲೀಸ್ ಇಲಾಖೆಯಲ್ಲಿ ನಮ್ಮದು ಕೆಲವು ಪ್ರಸ್ತಾವನೆಗಳಿತ್ತು. ನಮಗೆ ಒಂದು 5,000 ಮನೆಗಳನ್ನು ಪೊಲೀಸ್ ಗೃಹ ಯೋಜನೆಯಡಿಯಲ್ಲಿ ಕೊಡಿ, ಅದು ಒಂದು 1,500 ಕೋಟಿ ರೂಪಾಯಿ ಆಗುತ್ತೆ, ಅದನ್ನು ಕೊಡಿ ಅಂತ ಹೇಳಿ ಕೇಳಿದ್ದೇನೆ. ಮತ್ತು ನಿರ್ಭಯ ನಮಗೆ 657 ಕೋಟಿ ರೂಪಾಯಿ ನಿರ್ಭಯ ಪ್ರೋಗ್ರಾಮ್ಸಲ್ಲಿ ಕೊಟ್ಟಿದ್ದರು ಹಿಂದೆ, ಅದೆಲ್ಲ ಖರ್ಚು ಮಾಡಿದ್ದೀವಿ. ಕರ್ನಾಟಕ ಈಸ್ ದಿ ಓನ್ಲಿ ಸ್ಟೇಟ್ ವಿಚ್ ಹಸ್ ಸ್ಪೆಂಟ್ ಆಲ್ ದಿ ಮನಿ. ಅದಕ್ಕೆ ನಾವು ಒಂದು ಪ್ರಸ್ತಾವನೆ ಕೊಟ್ಟಿದ್ವಿ. ಮಂಗಳೂರಿದೆ, ಆಮೇಲೆ ಕಾರವಾರ ಇದೆ, ಆಮೇಲೆ ಬೆಳಗಾವಿ ಇದೆ, ಗುಲ್ಬರ್ಗ ಇದೆ. ಈ ಇಲ್ಲಿ ಕೂಡ ನೀವು ಈ ನಿರ್ಭಯ ಅಡಿಯಲ್ಲಿ ನಮಗೆ ಒಂದೊಂದು ಪಟ್ಟಣಕ್ಕೆ 200-200 ಕೋಟಿ ರೂಪಾಯಿ ಕೊಡಿ ಅಂತೇಳಿ ಅದನ್ನು ಕೂಡ ಕೇಳಿದ್ದೇನೆ. ಈ IRB ಬೆಟಾಲಿಯನ್ನನ್ನು 2 ಬೆಟಾಲಿಯನ್ ಕೊಟ್ಟಿದ್ದಾರೆ ನಮಗೀಗ. ಅದರ ಜೊತೆಗೆ ನಾವು ಇನ್ನೂ ಒಂದೆರಡು ಕೊಡಿ, ಈಗ ಉದಾಹರಣೆಗೆ ಕಾರವಾರದಲ್ಲಿ ನೇವಲ್ ಬೇಸ್ ಇದೆ, ಆಲ್ ಇಂಪಾರ್ಟೆಂಟ್ ಇನ್ಸ್ಟಿಟ್ಯೂಷನ್ ಅಲ್ಲಿರ್ತಕ್ಕಂಥದ್ದು. ಅಲ್ಲಿಗೆ ಒಂದು ನೇವಲ್ ಬೇಸ್ ಇರುವಂಥ ಜಾಗಕ್ಕೆ ನೀವು IRB ಒಂದು ಕೊಟ್ಟರೆ ಒಂದು ಬೆಟಾಲಿಯನ್ ಇರುತ್ತೆ, ಯಾವುದಾದ ಸಂದರ್ಭದಲ್ಲಿ ಉಪಯೋಗ ಬರುತ್ತೆ ಹಾಗೆ ಅಂತೇಳಿ ಅದನ್ನು ಕೂಡ ಕೇಳಿದ್ದೇವೆ. ಆಮೇಲೆ ನಮಗೆ ಈ ಮಾಡರ್ನೈಸೇಷನ್ ಪ್ರೋಗ್ರಾಮ್ನಲ್ಲಿ ನಮಗೀಗ ಪೊಲೀಸ್ನವರಿಗೆಲ್ಲ ಇದು ಕೊಟ್ಟಿದ್ದೀವಿ, ಏನು ಕ್ಯಾಮರಾಗಳು ಕೊಟ್ಟಿದ್ದೀವಿ, ಬಾಡಿ ಕ್ಯಾಮರಾಸು. ಆ ಬಾಡಿ ವರ್ನ್ ಕ್ಯಾಮರಾದಲ್ಲಿ ಸಾಕ್ಷಿ ಸಿಕ್ಕತ್ತೆ ಏನಾದರೂ ಇದ್ದರೆ, ಅದು ಕೋರ್ಟು ಕೂಡ ತೀರ್ಮಾನ, ಹೈಕೋರ್ಟಲ್ಲಿ ಒಂದು ಜಡ್ಜ್ಮೆಂಟ್ ಕೊಟ್ಟಿದ್ದಾರೆ, ಇದನ್ನೇ ಸಾಕ್ಷಿಯಾಗಿ ಉಪಯೋಗಿಸೋದಕ್ಕೆ ಕೂಡ ಕೋರ್ಟ್ ಒಪ್ಕೊಂಡಿದೆ. ಆ ಆಧಾರದ ಮೇಲೆ ಮ್ಯಾಂಡೇಟರಿಲಿ ನಾವು ಎಲ್ಲರಿಗೂ ಕೊಡಬೇಕು, ಅದಕ್ಕೆ ನೀವು ಒಂದಷ್ಟು ಹಣ ಕೊಡಿ ಅಂತೇಳಿ ಅದಕ್ಕೊಂದು 200 ಕೋಟಿ ರೂಪಾಯಿ ಕೇಳಿದ್ದೀವಿ. ಇದೆಲ್ಲ ನಮ್ಮ ಕೇಂದ್ರದ ಗೃಹ ಸಚಿವರಿಗೆ ಮನವಿಯನ್ನು ಮುಖ್ಯಮಂತ್ರಿಗಳು ನಾನು ಇಬ್ಬರೂ ಹೋಗಿ ಸಲ್ಲಿಸಿದ್ವಿ. ಅವರು ಭಾಳ ಪಾಸಿಟಿವ್ ಆಗಿ ರೆಸ್ಪಾಂಡ್ ಮಾಡಿದ್ದಾರೆ. ಇದೆಲ್ಲ ಆದಮೇಲೆ ನಾವು ಪ್ರಧಾನಮಂತ್ರಿಗಳ ಹತ್ರ ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಮಾದೇವಪ್ಪನವರು, ನಾನು 4 ಜನ ಹೋಗಿದ್ವಿ. ಅಲ್ಲಿ ಕೂಡ ಅವರಿಗೆ ಭಾಳ ಮುಖ್ಯವಾಗಿರ್ತಕ್ಕಂಥ ಪ್ರಸ್ತಾವನೆ ಮೇಕೆದಾಟು ಇರ್ಬೋದು, ನಮ್ಮ ಅಪ್ಪರ್ ಭದ್ರಾಗೆ 5,300 ಕೋಟಿ ರೂಪಾಯಿಯನ್ನು ಏನು ಬಜೆಟ್ನಲ್ಲಿ ಫೈನಾನ್ಸ್ ಮಿನಿಸ್ಟರ್ ಅನೌನ್ಸ್ ಮಾಡಿದರು, ಅದನ್ನು ಕೊಡಲಿಲ್ಲ. ಆಮೇಲೆ ಆ ಪ್ರಾಜೆಕ್ಟನ್ನೇ ಸೆಂಟ್ರಲ್ ಪ್ರಾಜೆಕ್ಟ್ ಅಂತ ನಾವು ಡಿಕ್ಲೇರ್ ಮಾಡ್ತೀವಿ ಅಂತ ಹೇಳಿದರು, ಅದನ್ನು ಕೂಡ ನಾವು ಪ್ರಸ್ತಾವನೆಯನ್ನು ಮುಂದಿಟ್ಟಿದ್ದೀವಿ ಪ್ರಧಾನಮಂತ್ರಿಗಳಿಗೆ. ಆಮೇಲೆ ನಮಗೆ ಬೇರೆ ಬೇರೆ ಯೋಜನೆಗಳ ಬಗ್ಗೆ, ಕಳಸಾ ಬಂಡೂರಿ ಬಗ್ಗೆ ಬೇಗ ನಮಗೆ ಅನುಮತಿಯನ್ನು ಕೊಡಿ, ಮೇಕೆದಾಟಿಗೆ ಬೇಗ ನಮಗೆ ಅನುಮತಿ ಕೊಡಿ, ಇವೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ವಿ. ಆಮೇಲೆ ಮಾನ್ಯ ಶಿವಕುಮಾರ್ ಅವರು ಬೆಂಗಳೂರು ಪಟ್ಟಣಕ್ಕೆ ಒಂದು ಸಪ್ರೇಟಾಗಿ ಸ್ಪೆಷಲ್ ಪ್ಯಾಕೇಜ್ ಕೊಡಿ, ಇಲ್ಲಿ ಒಂದು ಬೇರೆ ಒಂದು ಟೌನ್ಶಿಪ್ಪನ್ನೇ ನಾವು ಹೊಸದಾಗಿ ಕ್ರಿಯೇಟ್ ಮಾಡಬೇಕು, ಗುಜರಾತ್ನಲ್ಲಿ ಏನು ಮಾಡಿದ್ದಾರೆ, ಗಾಂಧಿನಗರದಲ್ಲಿ ಮಾಡಿದ್ದಾರೆ, ಅದೇ ಪ್ರಕಾರ ನಮ್ಮಲ್ಲಿ ಕೂಡ ನೀವು ಕೊಡಿ ಅಂತ. ಅದಕ್ಕೆ ಅವರು ಕೇಂದ್ರ ಸರ್ಕಾರದ್ದು ಭಾಳ ಕಡಿಮೆ ಇದೆ ಷೇರು, ರಾಜ್ಯ ಸರ್ಕಾರ ನಾನೇ ಮುಖ್ಯಮಂತ್ರಿ ಇದ್ದಾಗ 2005 ಮಾಡಿದ್ದು, ಆ ಪ್ರಕಾರ ನೀವೇ ಪ್ರಾರಂಭ ಮಾಡಿ, ನಮ್ಮ ಕೈಲಾದಷ್ಟು ಸಹಾಯ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇಟ್ ವಾಸ್ ಎ ನೈಸ್ ಮೀಟಿಂಗ್. ಪ್ರೈಮ್ ಮಿನಿಸ್ಟ್ರು ಭಾಳ ಕಾರ್ಡಿಯಲ್ ಆಗಿ ಮಾತಾಡಿ ಅನೇಕ ವಿಚಾರಗಳನ್ನು ಪ್ರಸ್ತಾಪ ಮಾಡಿದರು. ಹಾಗಾಗಿ ಈ ಪ್ರವಾಸ ಏನು ಮುಖ್ಯಮಂತ್ರಿಗಳದ್ದು, ಉಪಮುಖ್ಯಮಂತ್ರಿಗಳದ್ದು, ನಮ್ಮದೆಲ್ಲ ಡೆಲ್ಲಿ ಪ್ರವಾಸ ಇತ್ತು, ಭಾಳ ಯಶಸ್ವಿಯಾದಂಥ ಪ್ರವಾಸ ಅಂತ ಹೇಳಿ ಹೇಳ್ಬೋದು.